ನಮ್ಮ ಸಂಸ್ಕೃತಿಯನ್ನು ನಾವು ಸರಿಯಾಗಿ ಅಳವಡಿಸ್ಕೊಂಡು ಜೀವನ ಮಾಡಬೇಕಾದ್ರೆ ಅವರು ಗಂಡ ಹೆಂಡತಿ ಶಿವ ಪಾರ್ವತಿಯರ ಹಾಗೆ ಅವರು ನೂರು ಕಾಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ಜೀವನ ಮಾಡಲಿ ಅಂತಲೇ ಆಶೀರ್ವಾದ ಮಾಡೋದು ಧರ್ಮದಲ್ಲಿಯೂ ಅರ್ಥದಲ್ಲಿಯೂ ಕಾಮದಲ್ಲಿಯೂ ಮೋಕ್ಷದಲ್ಲಿಯೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಗ್ನಿ ಪ್ರದಕ್ಷಿಣೆ ಮಾಡಿಕೊಂಡು ನಾವು ಪ್ರತಿಜ್ಞೆ ತೊಗೊಂಡಿರ್ತೀವಿ ಆದರೆ ಪ್ರತಿಜ್ಞೆಯನ್ನು ಹೇಗೆ ಬರಿತಾರೆ ಇವತ್ತಿನ ಜನ ಅಂತಂದರೆ ಗಂಡ ಹೆಂಡ್ತಿಯರು ಇವತ್ತಿನ ರಾಜಕಾರಣಿಗಳು ಪ್ರತಿಜ್ಞೆ ಮಾಡ್ತಾರಲ್ಲ ಯಾರಿಗೋ ಮೆಚ್ಚಿಸೋದಕ್ಕೆಲ್ಲ ಮದುವೆ ಆಗೋದು ನಮ್ಮ ಆತ್ಮಸಾಕ್ಷಿಯಂತೆ ನಡ್ಕೊಳ್ಳೋದಾದರೆ ಖಂಡಿತ ಪ್ರತಿಯೊಬ್ಬರು ಕೂಡ ನೂರು ಕಾಲ ಒಟ್ಟಿಗಿರ್ಬೋದು ಕಷ್ಟ ಬರಲಿ ಸುಖ ಬರಲಿ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಂಸ್ಕೃತಿಯಲ್ಲಿ ಈಗ ನಾವು ಇವತ್ತು ಏನ್ ಮಾಡ್ತಿದೀವಿ ಲಿವಿಂಗ್ ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಒಲವನ್ನು ತೋರಿಸ್ತಿದ್ದಾರೆ ಯಂಗ್ಸ್ಟರ್ಸ್ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಈ ಹಿಂದೆನೂ ಕೂಡ ಲಿವಿಂಗ್ ರಿಲೇಷನ್ಶಿಪ್ ಇತ್ತ ಅಂದ್ರೆ ಲೈಕ್ ಫಸ್ಟ್ ಡಿವೋರ್ಸ್ ಇರ್ಬೋದು ಫಸ್ಟ್ ಲವ್ ಇರಬಹುದು ಅಥವಾ ಫಸ್ಟ್ ಲಿವಿಂಗ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಸ್ಟ್ ಕಫಲ್ ಅಂತ ಇದ್ರೆ ಯಾರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಬಹುದು ಪ್ರಾಯಶಃನ ಮುಂದಿನ ದಿನಗಳಲ್ಲಿ ಈ ಲಿವಿಂಗ್ ರಿಲೇಷನ್ಶಿಪ್ ಅಥವಾ ಸಹಬಾಳ್ವೆ ಅಂತಕ್ಕಂಥದ್ದು ಒಂದು ಪರ್ಯಾಯ ಆಗ್ಬಿಡ್ತದೇನೋ ಅನ್ನೋ ಒಂದು ಭಯ ಆತಂಕ ಸಮಾಜದಲ್ಲಿ ಉಂಟಾಗ್ತಾ ಇದೆ ಇದು ಇವತ್ತಿಂದ ಏನಲ್ಲ ಇದು ಈ ಹಿಂದೆ ಇತ್ತು ಅಂತ ನಾನು ಹೇಳ ಬಯಸ್ತೇನೆ ನೀವು ಮಾಡ್ಕೊಳ್ಳಿ ಕೃಷ್ಣ ಕೃಷ್ಣನನ್ನು ಅಷ್ಟಮಹಿಷಿವಲ್ಲಭ ಅಂತ ಕರೀತಿದ್ರು ಅಂದರೆ ಎಂಟು ಜನ ಅವನಿಗೆ ಹೆಂಡ್ತಿದ್ರು ಮದುವೆ ಆದವರು ಸತ್ಯಭಾಮೆ ರುಕ್ಮಣಿಯಾದಿಯಾಗಿ ಜಾಂಬೂತಿಯಾದಿಯಾಗಿ ಆದರೂ ಕೂಡ ಕೃಷ್ಣ ಅವರು ಯಾರ ಜೊತೆ ಕೂಡ ತುಂಬ ಆನಂದವಾಗಿ ಖುಷಿ ಖುಷಿಯಾಗಿ ಇರಲಿಲ್ವಂತೆ ಮತ್ತು ಯಾರ ಜೊತೆ ಖುಷಿ ಖುಷಿಯಾಗಿ ಆನಂದವಾಗಿ ಅವನು ಜೀವನವನ್ನು ಸವಿಸಿದ ಅಂತಂದರೆ ರಾಧೆಯ ಜೊತೆ ರಾಧೆ ಮದುವೆ ಆದವಳಲ್ಲ ಆದರೂ ಕೂಡ ಅವರಿಬ್ಬರು ಆತ್ಮ ಸಂಗಾತಿಗಳಂತ ಗುರುತಿಸ್ಕೊಂಡು ಸಹಬಾಳ್ವೆ ಸಹಜೀವನ ಇದ್ದರು ಅನ್ನೋದನ್ನು ನೆನಪು ಮಾಡ್ಕೊಳ್ಬೇಕು ನಾವು ಅದಕ್ಕೇ ಇವತ್ತು ಜನ ರಾಧಾಕೃಷ್ಣರನ್ನು ಆದರ್ಶ ದಂಪತಿಗಳು ಅಂತ ಗ್ರಹಿಸಿ ಒಪ್ಪಿಕೊಂಡು ಅವರಿಗೆ ಮಂದಿರ ಕಟ್ಟಿ ಪೂಜೆ ಮಾಡ್ತಾರೆ ಅದರರ್ಥ ಏನು ಅಂದರೆ ಪುರಾಣ ಕಾಲದಲ್ಲೇ ಸಹಜೀವನ ಅನ್ನೋದು ಒಂದು ಇತ್ತು ಅನ್ನೋದು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮತ್ತು ಪುರಾಣ ಕಾಲದಲ್ಲೇ ಡೈವೋರ್ಸು ಇತ್ತು ವಿಚ್ಛೇದನ ಇತ್ತು ಅದು ಈ ಥರ ಕೋರ್ಟು ಕಚೇರಿಗಳಿಂದ ಅಲ್ಲ ಅನ್ನೋದಕ್ಕೆ ರಾಮನ ಬದುಕನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಬೇಕು ಇದು ಯಾವುದೇ ನಂಬಿಕಸ್ಥರ ಒಂದು ನಂಬಿಕೆಗೆ ನಾನು ವಿರುದ್ಧವಾಗಿ ಹೇಳ್ತಾ ಇಲ್ಲ ಯಾರಿಗೂ ಘಾಸಿ ಮಾಡೋದಕ್ಕೆ ಈ ವಿಚಾರಗಳನ್ನು ಹೇಳ್ತಾ ಇಲ್ಲ ಯಥಾರ್ಥ ಸತ್ಯವನ್ನು ಹೇಳ್ತಾ ಇದ್ದೇನೆ ರಾಮಾಯಣವನ್ನೆಲ್ಲ ನೀವು ಗ್ರಹಿಸಿದರೆ ನೋ ಡೌಟ್ ಅವರು ಅಪೂರ್ವ ದಂಪತಿಗಳೇ ಆಗಿದ್ದರು ಆದರೆ ಯಾರೋ ಮಾತನ್ನು ಕೇಳ್ಕೊಂಡಂಥ ರಾಮ ಏನು ಮಾಡ್ತಾನೆ ತುಂಬ ಗರ್ಭಿಣಿಯನ್ನು ಕಾಡಿಗೆ ಕಳಿಸ್ತಾನೆ ಮೂರೇ ತಿಂಗಳು ಸಂಸಾರ ಮಾಡಿದ್ದು ಅನ್ನೋದು ನಾವು ನೆನ್ಪಿಟ್ಕೋಬೇಕು ಅವರು ಹದಿನಾಲ್ಕು ವರ್ಷ ಅರಣ್ಯವಾಸದಲ್ಲಿದ್ದಾಗ ಅವರು ಗೆಳೆಯರಾಗಿದ್ದರೆ ಹೊರತು ದಂಪತಿಗಳಾಗಿರಲಿಲ್ಲ ಸೊ ಹಾಗಾಗಿ ಕಾಡಿಗೆ ಹೋದಂಥ ಸೀತೆ ಮತ್ತು ಯಾವತ್ತೂ ಕೂಡ ವಾಪಸ್ ಬರಲಿಲ್ಲ ರಾಮ ಅಶ್ವಮೇಧ ಯಾಗ ಮಾಡೋಕ್ಕೆ ಸುವರ್ಣ ಸೀತೆಯನ್ನು ಒಂದು ಬೊಂಬೆಯನ್ನು ಇಟ್ಟು ಅಶ್ವಮೇಧ ಯಾಗ ಮಾಡಿಸಿದ ಅಂತಕ್ಕಂಥದ್ದನ್ನು ನೀವು ನೆನ್ಪು ಮಾಡಿಕೊಂಡ್ರೆ ಅಂದರೆ ದಟ್ ವಾಸ್ ದ ಫಸ್ಟ್ ಏನು ಡಿವೋರ್ಸ್ ಅಂತ ನಾವು ಅಂದ್ಕೋಬೋದು ಅಂದರೆ ಪುರಾಣ ಕಾಲದಲ್ಲಿ ಇತ್ತು ಅದು ಈಗಿನ ಥರ ಕೋರ್ಟು ಕಚೇರಿಯಿಂದ ಉಚ್ಚೇಜನ ಪಡಿತಕ್ಕಂಥ ಒಂದು ಪ್ರೊಸೀಜರ್ ಒಳಪಡ್ತಾ ಇದ್ದರೂ ಕೂಡ ಅದೊಂದು ರೂಪದ ಡಿವೋರ್ಸ್ ಅಂತ ಹೇಳ್ಬೋದು ಇದೊಂದು ರೂಪದ ಕೃಷ್ಣಂದು ಲಿವಿಂಗ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ಆದರೆ ಇವೆರಡಕ್ಕಿಂತ ಅದ್ಭುತವಾದ ಒಂದು ಜೀವನ ಶಿವಪಾರ್ವತಿಯರ ಹಾಗಿರಿ ಅಂತ ಆಶೀರ್ವಾದ ಮಾಡ್ತಾರೆ ಯಾಕೆಂದರೆ ಶಿವಪಾರ್ವತಿಯರ ಮಧ್ಯೆ ಯಾವುದೇ ಕಲಹ ಯಾವುದೇ ಭೇದ ಇರಲಿಲ್ಲ ಸೊ ಇದನ್ನು ನಾವು ರೂಢಿಸ್ಕೊಳ್ಳೋದಾದರೆ ನಮ್ಮ ಸಂಸ್ಕೃತಿಯನ್ನು ನಾವು ಸರಿಯಾಗಿ ಅಳವಡಿಸ್ಕೊಂಡು ಜೀವನ ಮಾಡಬೇಕಾದ್ರೆ ಅವರು ಗಂಡ ಹೆಂಡತಿ ಶಿವ ಪಾರ್ವತಿಯರ ಹಾಗೆ ಅವರು ನೂರು ಕಾಲ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ಜೀವನ ಮಾಡಲಿ ಅಂತಲೇ ಆಶೀರ್ವಾದ ಮಾಡೋದು ಮದುವೆ ಆದಾಗ ದೀರ್ಘ ಸುಮಂಗ್ಲೀ ಭವ ಸೊ ಮಕ್ಕಳು ಮೊಮ್ಮಕ್ಕಳೊಂದಿಗೆ ನೀವು ನೂರು ಕಾಲ ಬದುಕಿ ಅಂತಲೇ ಆಶೀರ್ವಾದ ಮಾಡೋದು ಸೊ ಮದುವೆ ಮಾಡುವಾಗ ನಾವು ಪ್ರತಿಜ್ಞೆ ಮಾಡ್ಕೊಂಡಿರ್ತೀವಿ ಧರ್ಮ ಈಚ ಕಾಮೇಶ ಮೋಕ್ಷೇಶ ನಾಚಿಚರಾಮೆ ಅಂತ ಅರ್ಥಾತ್ ಧರ್ಮದಲ್ಲಿಯೂ ಅರ್ಥದಲ್ಲಿಯೂ ಕಾಮದಲ್ಲಿಯೂ ಮೋಕ್ಷದಲ್ಲಿಯೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಗ್ನಿ ಪ್ರದಕ್ಷಿಣೆ ಮಾಡಿಕೊಂಡು ನಾವು ಪ್ರತಿಜ್ಞೆ ತೊಗೊಂಡಿರ್ತೀವಿ ಆದರೆ ಪ್ರತಿಜ್ಞೆಯನ್ನು ಹೇಗೆ ಬರೀತಾರೆ ಇವತ್ತಿನ ಜನ ಅಂತಂದರೆ ಗಂಡ ಹೆಂಡ್ತೀರು ಇವತ್ತಿನ ರಾಜಕಾರಣಿಗಳು ಪ್ರತಿಜ್ಞೆ ಮಾಡ್ತಾರಲ್ಲ ಓತಿಂಗ್ ಸೆರೆಮನಿ ಅಂತ ಮಾಡಿಸ್ತಾರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡ್ತೀನಿ ಯಾರಿಗೋ ಭೇದ ಭಾವ ಮಾಡೋದಿಲ್ಲ ಅಂತ ಪ್ರಮಾಣ ಮಾಡ್ಕೊಂಡವ್ರು ಏನು ಮಾಡ್ತಾರೋ ಆ ಪರಿಸ್ಥಿತಿಗೆ ಇವರು ಒಳಗಾಗ್ತಾರೆ ಹಾಗೆ ಆತ್ಮಸಾಕ್ಷಿ ಅಂತ ಸಿ ನೀವು ಯಾರಿಗೋ ಮೆಚ್ಚಿಸೋದಕ್ಕೆಲ್ಲ ಮದುವೆ ಆಗೋದು ನಮ್ಮ ಆತ್ಮಸಾಕ್ಷಿ ಅಂತ ನನ್ನ ನಡ್ಕೊಳ್ಳೋದಾದರೆ ಖಂಡಿತ ಪ್ರತಿಯೊಬ್ಬರು ಕೂಡ ನೂರು ಕಾಲ ಒಟ್ಟಿಗಿರ್ಬೋದು ಕಷ್ಟ ಬರಲಿ ಸುಖ ಬರಲಿ ಮತ್ತು ಮದುವೆಯಾದ ಎಲ್ಲ ಗಂಡ ಹೆಂಡ್ತೀರು ಜಗಳ ಆಡಬೇಕು ಆ ಜಗಳ ಎಲ್ಲಿಗೆ ಎಂಡಾಗಬೇಕು ಅಂತಂದರೆ ಆ ದಿನ ಸಂಜೆ ಉಂಡು ಮಲಗುವ ಮುನ್ನ ಅದು ಎಂಡಾಗಬೇಕು ಸೊ ಉಂಡು ಮಲಗುವ ಮುನ್ನ ಎಂಡಾದರೆ ಆ ಸಂಸಾರ ನೂರು ಕಾಲ ಅದ್ಭುತವಾಗಿರ್ತದೆ ಬೆಸ್ಟ್ ಕಫಲ್ಸ್ ಅಂತ ಬೇಕಷ್ಟು ಜನ ಇದ್ರು ಹಿಂದೆ ನೋಡಿ ನಳ ಅಮಯಂತಿ ಅಂತ ಹೇಳಿದೆ ನಳ ದಮಯಂತಿಯರ ಒಂದು ಜೀವನ ಆದರ್ಶ ಅದೆಲ್ಲರಿಗಿಂತೂ ಆದರ್ಶ ಜೀವನ ಯಾವುದು ಗೊತ್ತಾ ಹರಿಶ್ಚಂದ್ರ ಮತ್ತು ಆತನ ಹೆಂಡತಿ ಚಂದ್ರಮತಿ ಎಷ್ಟು ಅದ್ಭುತವಾದ ಜೀವನ ಮಾಡಿದ್ರು ಕಷ್ಟದಲ್ಲಿಯೂ ಕೂಡ ಆತ ರಾಜಭ್ರಷ್ಟನಾದ ಹಣ ಎಲ್ಲ ಕಳ್ಕೊಂಡ ಸತ್ಯಕ್ಕಾಗಿ ಅದು ಹೆಂಡತಿ ಕೂಡ ಹಿಂದೆ ಓದ್ಲು ಕಾಡ್ಗೆ ಓದ್ಲು ಅಲ್ಲಿ ಮನೆ ಕೆಲಸದವಳಿ ಕೆಲಸ ಮಾಡಿದ್ಲು ಹಾಂ ಸೊ ಇವನು ಸ್ಮಶಾನ ವಾಸಿಯಾದರೂ ಕೂಡ ಅವನ್ನ ಅಕ್ಸೆಪ್ಟ್ ಮಾಡಿಕೊಂಡ್ಳು ಸೊ ಹಾಗಿರಬೇಕು ಗಂಡ ಹೆಂಡತಿ ಅಂತಂದರೆ ಚಂದ್ರಮತಿ ಮತ್ತು ಚಂದ್ರ ಹರಿಶ್ಚಂದ್ರ ಇದ್ದ ಇದ್ದಾಗಿರಬೇಕು ಅಂತ ನನ್ನ ಅಭಿಪ್ರಾಯ ಸೊ ಇವರಿಗಿಂತ ಬೆಸ್ಟ್ ಕಪಲ್ಸ್ ಯಾರಿದ್ದಾರೆ ಕಷ್ಟ ಸುಖಗಳಲ್ಲಿ ಒಂದಾಗಿರಲಿಲ್ವೇ ಇವರು ಅವ್ರಿಗೇನು ಕಷ್ಟಗಳು ಬರಲೇ ಇಲ್ವೇ ಎಷ್ಟು ಪರೀಕ್ಷೆಗಳಾಯಿತು ಅಗ್ನಿ ಪರೀಕ್ಷೆಗಳಾಯಿತು ಆದರೂ ಕೂಡ ಒಟ್ಟಿಗೆ ಅವ್ರ ಜೀವನವನ್ನು ಸವಿಸಿದರು ಫಸ್ಟ್ ಲವ್ ಅಂತ ಇದ್ರೆ ಫಸ್ಟ್ ಲವ್ ಈ ಸಾಮಾನ್ಯವಾಗಿ ನಾನು ಈ ಮೂಲಕ ಒಂದು ಜನರಿಗೆ ಒಂದು ವಿಷಯವನ್ನು ಮನವರಿಕೆ ಮಾಡಬೇಕು ಸಾಮಾನ್ಯವಾಗಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮದುವೆಯ ಪ್ರಪೋಸಲನ್ನು ವೆಡ್ಡಿಂಗ್ ರಿಂಗ್ ಮೂಲಕ ಅವರು ಪ್ರಪೋಸ್ ಮಾಡ್ತಾರೆ ಅಂದರೆ ಮದುವೆಗೆ ಒಂದು ವೆಡ್ಡಿಂಗ್ ರಿಂಗ್ ಕೊಟ್ಟರೆ ಅದು ಪ್ರೀ ಪ್ರೀತಿಯ ದ್ಯೋತಕವಾಗಿ ಉಂಗ್ರವನ್ನು ತೊಡಸ್ತಾರೆ ಈ ಕಲ್ಚರ್ ಇದ್ದಿದ್ದು ನಮ್ಮ ದೇಶದಲ್ಲಿ ಪುರಾಣ ಕಾಲದಲ್ಲೇ ಸಿಗುತ್ತೆ ಅದು ಅದನ್ನು ದುಷ್ಯಂತ ಶಕುಂತಲೆಗೆ ಪ್ರೀತಿಯ ದ್ಯೋತಕವಾಗಿ ಉಂಗ್ರ ಕೊಟ್ಟಿದ್ದ ಸೊ ಅಂಗುಳೀಕ ಅಂತಿದ್ರು ಅದನ್ನು ಅದ ಆ ಪ್ರೀತಿಯ ದ್ಯೋತಕವಾಗಿ ಉಂಗ್ರ ಕೊಟ್ಟಿದ್ದೇ ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ ಅಭಿಜ್ಞಾನಮ್ ಅಂತಂದರೆ ವಿಚ್ ರಿಮೈಂಡ್ಸ್ ಯಾವುದು ಜ್ಞಾಪಿಸ್ತದೋ ಅದು ಉಂಗ್ರ ಅಂತ ಸೊ ಅದರ ಜ್ಯೋತಕವಾಗಿ ಉಂಗ್ರಾ ಕೊಟ್ಟಿದ್ದ ಅಂದರೆ ಉಂಗಿರ ಕೊಡೋ ಕಲ್ಚರು ಉಂಗ್ರಾ ತೊಡಿಸುವ ಕಲ್ಚರ್ ಪ್ರೀತಿಯ ದ್ಯೋತಕವಾಗಿ ನಮ್ಮ ದೇಶದಲ್ಲಿತ್ತು ಮತ್ತು ನಾವು ತುಂಬ ಪ್ರೀತಿ ಜಾಸ್ತಿ ಆದಾಗ ಏನು ಮಾಡ್ತೀವಿ ಬಾಚಿ ತಬ್ಬಿಕೊಂಡು ಆಲಿಂಗಿಸ್ಕೊಳ್ತೇವೆ ಇದು ಪರಧರ್ಮದವರು ಪಾಲಿಸ್ತಾ ಇದ್ದಾರೆ ಪ್ರಪಂಚದಲ್ಲಿ ಫಸ್ಟು ತುಂಬ ಖುಷಿಯಾದಾಗ ರಾಮ ತನ್ನ ಸೋಲ್ಮೇಟ್ ಆಂಜನೇಯನನ್ನು ಬಾಚಿ ತಬ್ಬಿಕೊಂಡಿರ್ತಕ್ಕಂಥ ಆಲಿಂಗನದ ಚಿತ್ರ ಇವತ್ತು ನೀವು ನೀವು ನೋಡ್ಬೋದು ಅಂದರೆ ಅದು ಅದು ಕೂಡ ನಿಷ್ಕಲ್ಮಶವಾದ ಪ್ರೀತಿಯ ಪ್ರೇಮದ ದ್ಯೋತಕ ಆಲಿಂಗನ ಮತ್ತು ಅಂಗುಳೀಕ ಆಲಿಂಗನ ಅಂಗುಳೀಕ ಸೊ ಇದು ನಮ್ಮ ದೇಶದ ಸಂಸ್ಕೃತಿಯ ಒಂದು ಆಚರಣೆಗಳಲ್ಲಿ ಇತ್ತು ಅನ್ನೋದಕ್ಕೆ ನಾನು ಹೆಮ್ಮೆಯಿಂದ ಹೇಳಬೇಕು